ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ಬನ್ನಿ ನಗರದಲ್ಲಿರುವ ಆಂಜನೇಯ ಸ್ವಾಮಿ ಪಾರ್ಕ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸಭೆ ನಡೆಸಿದರು. ಶಿರಾನಗರದ ಬನ್ನಿ ನಗರದಲ್ಲಿರುವ ಆಂಜನೇಯ ದೇವಸ್ಥಾನದ ಬಳಿ ಬೀದಿ ಬದಿ ವ್ಯಾಪಾರಿಗಳು ತಮಗಾಗುವ ತೊಂದರೆ ಬಗ್ಗೆ ಚರ್ಚಿಸಲು ಇಲ್ಲಿ ಸೇರಿರುತ್ತಾರೆ. ಶಿರಾ ತಾಲೂಕಿನ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ನಮಗೆ ಮೊನ್ನೆ ಪೇಪರ್ ನ್ಯೂಸಲ್ಲಿ ಮಧ್ಯಾಹ್ನ 2 ಗಂಟೆವರೆಗೂ ಲಾಕ್ಡೌನ್ ಮಾಡಿ 2 ಗಂಟೆ ಮೇಲೆ ಲಾಕ್ಡೌನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಪೇಪರ್ನಲ್ಲಿ ಕೊಟ್ಟು ಊರ ಜನಗಳಿಗೂ ಬಹಳ ತೊಂದರೆ ಆಗ್ತಾ ಇದೆ. ಯಾರು ವ್ಯಾಪಾರಕ್ಕೆ ಬರಲ್ಲ. ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಕನಿಷ್ಠ 50% ಸಂಜೆ ವ್ಯಾಪಾರಸ್ಥರು ಮಧ್ಯಾಹ್ನ ವ್ಯಾಪಾರಸ್ಥರು ಇದ್ದಾರೆ. ಅವ್ರಗಳಿಗೆ ಈ 4 ತಿಂಗಳಿಂದ ಬಹಳ ಸಂಕಷ್ಟದಲ್ಲಿದ್ದೀವಿ. ಈ ಥರ ಮಾಡಿದ್ರೆ ನಮಗೂ ತೊಂದರೆ ಆಗುತ್ತೆ. ದಯವಿಟ್ಟು ಅದನ್ನು ವಿರೋಧಿಸ್ತಾ ಇದ್ದೀವಿ ನಾವು ಬೀದಿ ಬದಿ ವ್ಯಾಪಾರಿಗಳು. ಅದರಿಂದ ಈಗ ನಮಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಗೌರ್ಮೆಂಟಿಂದ ಏನು ಆದೇಶ ಇದೆ, ರಾತ್ರಿ 8 ಗಂಟೆವರೆಗೂ ಆದೇಶ ಕೊಡಿ, ಸಾಕು. ಅಷ್ಟೇ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂದರೆ ಯಾರಿಗೂ ಬೇಡ ಅನ್ನೋಂಗಿದ್ರೆ ಯಾರಿಗೂ ತೊಂದರೆ ಆಗುತ್ತೆ, ಇದರಿಂದ ಭಾಳ ಸಂಕಷ್ಟ ಆಗುತ್ತೆ. ಕೊರೋನಾ ಕೋವಿಡ್ದು ಅನ್ನೋಂಗಿದ್ರೆ ಬೆಳಗ್ಗೆ 11 ಗಂಟೆಗೆ ಕ್ಲೋಸ್ ಮಾಡಲಿ, ಎಲ್ಲ ಲಾಕ್ಡೌನ್ ಮಾಡಿಸ್ಲಿ. ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ. ನಮ್ಮಿಂದ ಏನು ಅದರಿಂದ ವಿರೋಧ ಏನಿಲ್ಲ, ಮಾಡ್ಬೋದು. 11 ಗಂಟೆವರೆಗೂ ಅವಕಾಶ ಕೊಡಲಿ, ಬೇಕಾದ್ರೆ 11 ಗಂಟೆ ಮೇಲೆ ಬಂದ್ ಮಾಡಿಸ್ತೀವಿ. ಈಗ ನೀವು ಸಂಜೆವರೆಗೂ ಈಗ ನಿಮ್ಮ ಬೀದಿ ಬೀದಿ ವ್ಯಾಪಾರಗಳು ಸಂಜೆವರೆಗೂ ನೀವು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಒಪ್ಪಿಸ್ತಾರೆ, ಮಾಡ್ತಾ ಇಲ್ಲ. ಎದುರ್ಕೊಂಡು 2 ಗಂಟೆ ಅಂತೇಳಿ ನೆನ್ನೆ ಅದು ಸಕ್ಸಸ್ಸು ಆಗಲಿ, ಜನ ಯಾರೂ ಬರ್ತಾ ಇಲ್ಲ ಸಾಯಂಕಾಲ ಟೈಮು. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಬೀದಿ ಬದಿ ವ್ಯಾಪಾರದಲ್ಲಿರೋಂಥ ಸಂಕಷ್ಟದಲ್ಲಿರೋಂಥ ನಮ್ಮ ವ್ಯಾಪಾರಿಗಳಿಗೆ ಯಾವುದೇ ಕಾರಣಕ್ಕೆ ತೊಂದರೆ ಕೊಡಬೇಡಿ. 4 ತಿಂಗಳಿಂದಲೂ ಜೀವನಕ್ಕೆ ಬಹಳ ಕಷ್ಟವಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ವ್ಯಾಪಾರಸ್ಥರಿಗೊಂದು ದಾರಿ ಮಾಡಿಕೊಡಿ. ಅದೇ ಈಗ ಬೇರೆ ಸಂಘ ಸಂಸ್ಥೆಯವರು 2 ಗಂಟೆಗೆ ಅವ್ರು ವ್ಯಾಪಾರ ಮಾಡ್ಕೊಂಡು ಲಾಕ್ ಮಾಡ್ತಾ ಇದಾರೆ. ತುಂಬ ಬಡವರು ಇದ್ದಾರೆ, ಮತ್ತೆ ಇವ್ರಿಗೆ ಇದರಿಂದ ಜೀವನ ನಡೀತಾರೆ. ತೊಂದರೆ ಆಗ್ತದೆ. ಈಗ ಹಳ್ಳಿ ಜನಗಳಿಗೂ ಪಾಪ 2 ಗಂಟೆಗೆ ಶಿರಾ ಲಾಕ್ಡೌನು, ಕೊರೋನಾ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಯಾರೂ ಬರ್ತಿಲ್ಲ. ಸೊ ಸ್ವಂತ ಅವ್ರಿಗೂ ಅವ್ರ ಕೆಲಸ ಇರುತ್ತೆ, ಮೆಡಿಕಲ್ಲಿಗೆ ಬರಬೇಕು, ಏನೋ ಒಂದು ಎಮರ್ಜೆನ್ಸಿ ಬರಬೇಕು. ಬಟ್ ಶಿರಾ ಲಾಕ್ಡೌನ್ ಅಂತ ಎದ್ರಕೊಂಡು ಅವ್ರ ಸ್ವಂತ ಕೆಲಸಗಳಿಗೂ ಅವ್ರು ಬರ್ತಾ ಇಲ್ಲ, ತೊಂದರೆ ಆಗ್ತಿದೆ. ಸೊ ಇದು ಅರ್ಧಬರ್ಧ ಈ ಥರ ಹೇಳಿಕೆ ಕೊಟ್ಟಿರೋದು ಏನು ಇಲ್ಲ. ನಿನ್ನೆ ಈ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಕೆಲವು ಎಲ್ಲ ಕಾರ್ಯಕರ್ತರು ಮತ್ತು ಸಂಘಟನೆಯ ಪ್ರಮುಖರೆಲ್ಲ ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಅವರಲ್ಲೇನು ಈ ಜೀವನ ಮಾಡೋದು ಕಷ್ಟನೇ ಆದರೂ ಹೆಂಗೋ ಜೀವನ ಮಾಡ್ಕೋತೀವಿ. ಅವರೇನು ಈ ಕೊರೋನಾ COVID-19 ವಿರುದ್ಧ ಹೋರಾಟ ಮಾಡೋ ಈ ಬಂದು ಲಾಕ್ಡೌನ್ ವಿಚಾರದಾಗೆ ಅವರೇನು ಬೆಂಬಲ ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಅವರೇನಂದರೆ ಮಧ್ಯಾಹ್ನ 2 ಗಂಟೆ ಮೇಲೆ ಅಂದರೆ ನಮ್ಮ ವ್ಯಾಪಾರದಲ್ಲಿ 50% ಜನ 2 ಗಂಟೆ ಮೇಲೆ ಮತ್ತು ರಾತ್ರಿ ವ್ಯಾಪಾರ ಆಗೋಂಥ ಜನನೇ ಇದ್ದೀವಿ. ಈ 2 ಗಂಟೆ ಮೇಲೆ ಲಾಕ್ಡೌನ್ ಅನ್ನೋದ್ರಿಂದ ನಮಗೆ ಹೊಡೆತ ಬೀಳ್ತಾ ಇದೆ. ಜನ ಬರೋಲ್ಲ, ನಾವು ಓಪನ್ ಮಾಡ್ಕೋಬೋದು. ಇವ್ರು ಸ್ವಯಂ ಪ್ರೇರಿತ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಓಪನ್ ಮಾಡ್ಕೋಬೋದು. ಆದರೆ ಓಪನ್ ಮಾಡ್ಕೊಂಡ್ರೆ ಜನರಲ್ಲಿ ಅದೊಂದು ಮೆಸೇಜ್ ಹೋಗ್ಬಿಡುತ್ತೆ ಪತ್ರಿಕಾ ಇದ್ರ ಮುಖಾಂತರ, ಏ 2 ಗಂಟೆ ಮೇಲೆ ಲಾಕ್ಡೌನ್ ಅಂತ ಹೋಗ್ಬಾರ್ದಂತೆ ಹೋಗ್ಬಾರ್ದಂತೆ. ಯಾರು ಹೊರಗಡೆ ಬರಲ್ಲ, ಹಂಗಾಗಿ ಇವರು ವ್ಯಾಪಾರಗಳಾಗಲ್ಲ. ಇವರೇನು ಕೇಳ್ತಾರೆ, ಆಯಿತು ಸಂಪೂರ್ಣ ಮಾಡಲ್ಲ ಲಾಕ್ಡೌನ್. ಬೇಕಾದರೆ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ ಮಾರನೇ ದಿವಸ 6 ಗಂಟೆ ಡೈಲಿ ಬೆಳಗ್ಗೆ 6ರಿಂದ 11ರವರೆಗೂ ಎಲ್ಲ ವ್ಯಾಪಾರಗಳು ಮಾಡ್ಕೊಂಡು ಆ 11 ಗಂಟೆ ಮೇಲೆ ನಿತ್ಯ ಬಳಕೆ ವಸ್ತುಗಳು ಜನಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡಿ 15 ದಿವಸ ನಮ್ಮ ಇಡೀ ಶಿರಾ ತಾಲೂಕಿನಲ್ಲಿರೋ ಎಲ್ಲ ಶಿರಾ ನಗರದಲ್ಲಿರೋ ಎಲ್ಲ ವ್ಯಾಪಾರಸ್ಥರು ಆಕ್ಚುಲಾಗಿ ಇದನ್ನು ಮಾಡೋದು ಭಾರಿ ಒಳ್ಳೆಯದು. ಎಲ್ಲ ತಾಲೂಕಲ್ಲೂ ಎಲ್ಲ ನಗರದಲ್ಲೂ ಮಾಡಿದ್ದಾರೆ ಒಂದು ವಾರ 15 ದಿವಸದ ಮಟ್ಟಿಗೆ. ಯಾಕೆ ಈಗ ತಾನೇ ನಿನ್ನೆ ಮೊನ್ನೆ ಈ SSLC ಎಕ್ಸಾಮ್ ಮುಗಿದ ಮೇಲೆ ಬೆಂಗಳೂರಿಂದ ಸಮರೋಪಾದಿಯಲ್ಲಿ ಎಲ್ಲ ಹಳ್ಳಿಗಳಿಗೆ ಬೆಂಗಳೂರಿಂದ ಜನಗಳು ಬಂದಿದ್ದಾರೆ. ಹಳ್ಳಿಗಳಿಂದ ನಗರದಲ್ಲೂ ಎಲ್ಲೆಲ್ಲಿ ಬೆಂಗಳೂರಲ್ಲಿ ನೆಲೆಸಿದ್ರು ಅವರೆಲ್ಲ ವಾಪಸ್ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅಕಸ್ಮಾತ್ ಇರೋದು ಬೇಡ ಯಾರಿಗೂ. ಯಾರಿಗಾದರೂ ಅವರಲ್ಲಿ ಪಾಸಿಟಿವ್ ಇದ್ದು ಅವ್ರು ಇನ್ನೆಲ್ಲ ಓಡಾಡಿ ಅದೆಲ್ಲ ಸ್ಪ್ರೆಡ್ ಆಗೋ ಅವಕಾಶಗಳಿರುತ್ತೆ. ಅವ್ರು ಯಾರು ಅವ್ರ ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ. ಈ ಸಮಯ ಅಷ್ಟೇ ಫಿಕ್ಸ್ ಮಾಡ್ಕೊಂಡು ನಾವು ಮಾಡೋದ್ರಿಂದ ಇದು ತುಂಬ ಒಳ್ಳೆ ಕೆಲಸನೇ. ಬಟ್ ಅದು ಎಲ್ಲರ ಒಪಿನಿಯನ್ ಬರಬೇಕು. ಯಾರೋ ಬಿಡು 4 ಜನ ಬಾಲ್ ಹಾಕಿದ್ದಾರೆ, ನಾನೊಬ್ಬ ತಕ್ಕೊಂಡು ಇದೇ ಚಾನ್ಸಲ್ಲಿ ವ್ಯಾಪಾರ ಮಾಡ್ಕೊಳ್ಳೋಣ, ಈ ಮನೋಭಾವ ಯಾರಲ್ಲೂ ಬರಬಾರ್ದು. ಇದು ಸ್ವಯಂ ಪ್ರೇರಿತ, ಸರ್ಕಾರದ ಆದೇಶ ಅಲ್ಲ. ಸರ್ಕಾರ ಆದೇಶ ಇದ್ದರೆ ಅವರೇ ಓನಾಗಿ ಬಾಗ್ಲಾಕ್ಸ್ತಾರೆ. ಸರ್ಕಾರದ ಆದೇಶ ಇಲ್ಲೋದ್ರಿಂದ ಸ್ವಯಂ ಪ್ರೇರಿತವಾಗಿ ಇವರು ಬೀದಿ ಬದಿ ವ್ಯಾಪಾರ ಸಂಘದವ್ರು ಏನು ಯೋಚನೆ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ. ಬೆಳಗ್ಗೆ 11ಕ್ಕೆ ಲಾಕ್ಡೌನ್ ಮಾಡಿ, ಮಾರನೇ ದಿವಸ ಬೆಳಗ್ಗೆ 6 ಗಂಟೆಗೆ ಓಪನ್, ತುಂಬ ಚೆನ್ನಾಗಿದೆ. ಈ ವಿಚಾರ ನನಗೂ ಸಮ್ಮತಿ ಇದೆ. ಬೀದಿ ಬೀದಿ ವ್ಯಾಪಾರಕ್ಕೆ ನಿಮ್ದು ಬೆಂಬಲ ಇದೆ? ಬೆಂಬಲ ಬೆಂಬಲ ಇದೆ ಸಂಜೆವರೆಗೂ. ಸರ್, ಸಂಜೆ ಟೈಮ್ ವ್ಯಾಪಾರ, ಈಗಿನ ಕೊರೋನಾ ಇರೋ ಪರಿಸ್ಥಿತಿಯಲ್ಲಿ ನಿಮಗೆ ಏನು ಅನ್ಸುತ್ತೆ, ಲಾಕ್ಡೌನ್ ಮಾಡಬೇಕಾ ಬೇಡ? ಲಾಕ್ಡೌನ್ ಮಾಡಿದ್ರೆ ಒಳ್ಳೇದು. ಈ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ನಾವು ಒಂದು ವಾರ 10 ದಿವಸ, ಜಾಸ್ತಿ ಸಹ ಬೇಡ, 11 ಗಂಟೆ ಒಂದು ವಾರ ಮಟ್ಟಕ್ಕೆ ನಾವು ಲಾಕ್ಡೌನ್ ಮಾಡ್ಕೊಂಡು. ಯಾಕಂದ್ರೆ ಈಗ ಬಂದಿರೋ ಬೆಂಗಳೂರಿಂದ ಬಂದಿರತಕ್ಕಂಥ ಜನಗಳ ಟೆಸ್ಟ್ ಮಾಡಿಗಳಿ, ಅವ್ರದ್ದೇನು ರಿಸಲ್ಟ್ ಇಲ್ಲ, ಅವ್ರಿಗೇನೋ ಸಿಂಪ್ಟಮ್ಸ್ ಏನು ಅಂತ ಗೊತ್ತಾಗುತ್ತೆ. ಆ ಮಟ್ಟಕ್ಕನ ಒಂದು ವಾರದ ಮಟ್ಟಿಗೆ ನಾವು ಈ ಸದ್ಯಕ್ಕೆ ಲಾಕ್ಡೌನ್ ಮಾಡ್ಕೊಂಡ್ರೆ. ಯಾಕೆ ಹಿಂದೆ ಫಾರಿನಿಂದ ಬಂದವ್ರಿಗೆ ಮಾತ್ರ ಕೊರೋನಾ ಇತ್ತು, ಆಮೇಲೆ ಡೆಲ್ಲಿಯಿಂದ ಬಂದವ್ರಿಗಿತ್ತು, ಆಮೇಲೆ ಬಾಂಬೆ ಚೈನಾದಿಂದ ಬಂದವ್ರಿಗಿತ್ತು, ಅಲ್ಲ ಚೆನ್ನೈಯಿಂದ ಬಂದವ್ರಿಗಿತ್ತು. ಈಗೀಗ ಬರ್ತಾ ಬೆಂಗಳೂರಿಂದ ಬಂದವ್ರಿಗೆಲ್ಲ ಕೊರೋನಾ.
ಈ ಮಟ್ಟಕ್ಕೆ ಬಂದು ನಾಳೆ ಶಿರಾದಿಂದ ಹೋದವ್ರಿಗೆಲ್ಲ ಕೊರೋನಾ, ಹಳ್ಳಿ ಜನ ನಮ್ಮನ್ನು ಬಿಟ್ಕೊಳ್ಳಲ್ಲ, ಶಿರಾ ಅಂದರೆ ಏ ಬೇಡಪ್ಪ ಅಂತಾರೆ, ನೀವು ಬರಲೇಬೇಡ್ರಪ್ಪ ಅಂತಾರೆ. ಈ ಥರ ಪರಿಸ್ಥಿತಿ ನಾವು ಹೋಗೋದ್ಕಿನ್ನ ನಾವೇ ವಾಲಂಟಿಯರ್ ಡಿಸೈಡ್ ಮಾಡಿ ಆಗ ಒಂದೂವರೆ ತಿಂಗಳೇ ನಾವು ಸರ್ಕಾರದ ಜೊತೆ ಸಹಕಾರ ಕೊಟ್ಟಿದ್ದೀವಿ. ಈಗ ಒಂದು ವಾರ ನಮ್ಮ ನಮ್ಮ ವೈಯಕ್ತಿಕಕ್ಕೋಸ್ಕರ, ಮಕ್ಕಳ ಮರಿಗೋಸ್ಕರ, ಮತ್ತು ನಮ್ಮ ಊರಿನ ಶ್ರೇಯಸ್ಗೋಸ್ಕರ ಒಂದು ವಾರ ಎಲ್ಲರೂ ಸೇರಿ ಈ ಒಂದು ಯೋಚನೆಯಲ್ಲಿ ತೀರ್ಮಾನ ಮಾಡ್ಕೊಂಡು 11 ಗಂಟೆಯಿಂದ ಮನೆ ಸಹ 5 ಗಂಟೆಗೆ ಬೇಕಾದ್ರೆ ಶುರು ಮಾಡೋಣ. 11 ಗಂಟೆಯಿಂದ ಮನೆ ಸಹ ಬೆಳಗ್ಗೆ 5 ಗಂಟೆವರೆಗೂ ನಾವು ಲಾಕ್ಡೌನ್ಗೆ ಕೈ ಜೋಡಿಸಿದ್ರೆ ತುಂಬ ಒಳ್ಳೇದು. ಸರ್, ಸಂಜೆ 3 ಗಂಟೆ ಮೇಲೆ ವ್ಯಾಪಾರ ಸ್ಟಾರ್ಟ್ ಆಗುತ್ತಲ್ಲ, ಅವ್ರು ಏನು ಮಾಡ್ತಾರೆ ಸರ್? ಅಲ್ಲ, 3 ಗಂಟೆಗೆ ವ್ಯಾಪಾರ ಆಗೋರಿಗೆ ತೊಂದರೆ ಆಗುತ್ತಲ್ಲ. ಒಂದ್ವಾರದ ಮಟ್ಟಿಗೆ ಸಹಿಸ್ಕೊಂಡ್ರೆ ಈ ಕೊರೋನಾ ಏನೋ ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಅಂತ ಒಂದ್ ವಾರ 10 ದಿವಸ ಮಾಡಿದ್ರೆ ಒಳ್ಳೇದು. ಸರ್ ನಮಸ್ಕಾರ, ಈಗ ನಿಮ್ಮ ಹೆಸರು? ಪ್ರದೀಪ್. ಸರಿ, ನೀವು ಬೀದಿ ಬೀದಿ ವ್ಯಾಪಾರ? ಬೀದಿ ಮಾಡ್ಕೊಂಡಿದ್ದೀರಾ ತಮ್ಮ? ನಾವು ಬಿರಿಯಾನಿ ಪಾಯಿಂಟ್ ಇದೆ ಸಂಜೆ ಟೈಮ್. ನಿಮ್ಗೆ ಯಾವ ರೀತಿ ಈಗ ಇಷ್ಟು ಜನ ಸರ್ಕಾರ ಹೇಳಿದ ಪಾದೇಶಗಳನ್ನ ಪಾಲನೆ ಮಾಡಿದ್ರೆ? ಪಾಲನೆ ಮಾಡಿದೀವಿ, ನಾವು ಸ್ವಯಂಕೃತ ನಾವೇ ಲಾಕ್ಡೌನ್ ಸ್ವಯಂಪ್ರೇರಿತವಾಗಿ ಲಾಕ್ಡೌನ್ ನಾವೇ ಬಂದ್ ಮಾಡಿದೀವಿ. ಬಟ್ ಬೇರೆ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಬಹಳ ಲಾಸ್ ಆಗ್ತಾ ಇದೆ. 2 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಮಾಡೋ ಅಂಥವ್ರು 50-60% ಜನ ಇದ್ದಾರೆ. ಅದರಲ್ಲೇ ದುಡಿದು ತಿನ್ನೋ ಅಂಥವ್ರು ಇದ್ದಾರೆ, ಅವತ್ತಿನ ದುಡಿಮೆ ಅವತ್ತಿಗೆ ತಿನ್ನೋ ಅಂಥವ್ರು ಇದ್ದಾರೆ. ಎಲ್ಲ ಅಂಥವ್ರಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ ಇದರಿಂದ. ದಯವಿಟ್ಟು ಮಾಡೋದಾದರೆ ಬೆಳಿಗ್ಗೆ 6-11 ಗಂಟೆವರೆಗೂ ಓಪನ್ ಇದ್ದು ಫುಲ್ ಲಾಕ್ಡೌನ್ ಮಾಡಿಬಿಡ್ಲಿ. ಬೇಕಾದರೆ ಅದಕ್ಕೆಲ್ಲರೂ ಸಮ್ಮತಿ ಇದೆ. ಈ ಅರ್ಧಂಬರ್ಧ ಲಾಕ್ಡೌನಿಂದ ಕೆಲವು ವಾಣಿಜ್ಯೋದ್ಯಮಿಗಳಿಗೆ ಒಳ್ಳೇದಾಗುತ್ತೆ ಬಿಟ್ಟರೆ ಸಾಮಾನ್ಯ ವರ್ಗದ ಜನಗಳಿಗೆ ಯಾರಿಗೂ ಒಳ್ಳೇದಾಗಲ್ಲ. ಇದು ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ. ಇದು ಸಹಕಾರ ಇಲ್ಲ ಮಾಡೋದಾದ್ರೆ 11 ಗಂಟೆಯಿಂದ ಫುಲ್ ಲಾಕ್ಡೌನ್ ಮಾಡ್ಲಿ, ಅದಕ್ಕೆ ಸಹಕಾರ ಇದೆ. ಇಲ್ಲ ಇಲ್ಲ ಅಂದ್ರೆ ಬೆಳಿಗ್ಗೆ ಮಾಮೂಲಿ ಯಥಾಸ್ಥಿತಿಗೆ ಗವರ್ಮೆಂಟ್ ಅವರು ಏನು ಆರ್ಡರ್ ಕೊಟ್ಟಿದ್ದಾರೆ 8 ಗಂಟೆವರೆಗೂ ಆ ಇದಕ್ಕೆ ಫ್ರೀ. ಸುಮ್ಮನೆ ಒಂಬತ್ತು ಇದು ದುರುದ್ದೇಶದಿಂದ 2 ಗಂಟೆ ಅಂತೇಳಿ ಬಿಂಬಿಸ್ಬಿಟ್ಟು ಎಲ್ಲ ಜನಗಳು ಹಳ್ಳಿಯಿಂದ ಬರೋರೇ ಬರ್ತಾ ಇಲ್ಲ 2 ಗಂಟೆಗೆ. ಜನಗಳಿಗೇನು ಸಿಗಲ್ಲ, ಶಿರಾಕ್ ಹೋದ್ರೆ ಲಾಕ್ಡೌನ್ ಆಗಿರುತ್ತೆ, 2 ಗಂಟೆ ಮೇಲೆ ಏನು ಸಿಗಲ್ಲ ಅಂತೇಳಿ ಜನಗಳು ತಲೆಗೆ ಹೋಗ್ಬಿಟ್ಮೇಲೆ ಮುಗಿದೋಯ್ತು, ಬರಲ್ಲ ಯಾರು. ಬೆಂಬಲ ಇಲ್ಲ, ನೀವು ರಾತ್ರಿ ಹೊತ್ತು ಯಾರೇ ಊಟಕ್ಕೆ ಬಂದ್ರೆ ಕೊಡ್ತೀವಿ ಸರ್. ಶಿರಾನಗರದ ಚಂಗವರ ರಸ್ತೆಯಲ್ಲಿರುವ ಹಾಲು ಶಿಥಿಲ ಕೇಂದ್ರದಲ್ಲಿ ಶಿರಾ ತಾಲೂಕಿನಲ್ಲಿ ಆಕಸ್ಮಿಕ ಮರಣ ಹೊಂದಿರುವ ರೈತರ ಜಾನುವಾರುಗಳಿಗೆ ವಿಮೆ ಹಣವನ್ನು ಚೆಕ್ ಮೂಲಕ ವಿತರಿಸಿದ ತುಮಲು ನಿರ್ದೇಶಕರಾದ ಹಾಗೂ ಬಿಜೆಪಿ ಮುಖಂಡರಾದ ಎಸ್ಆರ್ ಗೌಡ್ರು. ಸನ್ಮಾನ್ಯ ತಾಲೂಕಿನ ಎಲ್ಲ ಹೈನುಗಾರಿಕಾ ಬಂಧುಗಳೇ, ಹಾಗೆ ಗೌರವಾನ್ವಿತ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರುಗಳೇ, ಕಾರ್ಯದರ್ಶಿ ಬಂಧುಗಳೇ, ಹಾಗೆ ನಮ್ಮ ಒಕ್ಕೂಟದ ಉಪವ್ಯವಸ್ಥಾಪಕ ಇರ್ತಕ್ಕಂಥ ವೀರಣ್ಣವರೇ, ಸಹಾಯಕ ವ್ಯವಸ್ಥಾಪಕ ಇರ್ತಕ್ಕಂಥ ಮಧುಸೂದನ್ ಅವರೇ, ನಮ್ಮ ಶಿಕ್ಷಣಾಧಿಕಾರಿಗಳಿರ್ತಕ್ಕಂಥ ದಿವಾಕರ್ ಪ್ರವೀಣ್ ಅವರೇ, ಮಾತ್ಮೀಯ ಬಂಧುಗಳಾಗಿರ್ತಕ್ಕಂಥ ಅಜ್ಜಪ್ಪನವರೇ, ಬಾಬಣ್ಣವರೇ, ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರ ಇರ್ತಕ್ಕಂಥ ಕುಮಾರ್ ಅವರೇ, ರಾಜ್ ಅವರೇ, ವಿನೋದ್ ಅವರೇ, ಪವನ್ ಅವರೇ, ಮತ್ತು ಎಲ್ಲ ತಾಲೂಕಿನಿಂದ ಈಗಾಗಲೇ ಚೆಕ್ಕನ್ನು ಪಡೆಯಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ರೈತ ಮುಖಂಡರು, ಇವತ್ತು ಸುಮಾರು 52 ಚೆಕ್ಕನ್ನು ವಿತರಣೆ ಮಾಡಬೇಕು. ಯಾಕೆಂದರೆ 52 ಚೆಕ್ಗಳು ಒಂದೇ ಸರಿ ವಿತರಣೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷ. ಯಾಕೆಂದರೆ ಅದರಲ್ಲಿ ಒಂದಿಗಾಗಲೇ ಲಾಕ್ಡೌನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ COVID-19 ಕೊರೋನಾ ವೈರಸ್ನಿಂದ ಇಡೀ ದೇಶವೇ ಕೂಡ ಇವತ್ತು ಲಾಕ್ಡೌನ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ನಾವು ಕೂಡ ಸರಿಯಾದಂಥ ಸಮಯದಲ್ಲಿ ನಮ್ಮ ಎಲ್ಲ ರೈತರಿಗೆ, ಮೃತಪಟ್ಟಿರ್ತಕ್ಕಂಥ ಹಸುಗಳಿಗೆ ಪರಿಹಾರ ವಿತರಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದೇ ಬಾರಿ ಎಲ್ಲ ಚೆಕ್ಗಳನ್ನು ತರಿಸಿ ರೈತ ಫಲಾನುಭವಿಗಳಿಗೆ ಕೊಡಬೇಕು ಅಂತೇಳಿ ಈಗಾಗಲೇ ಒತ್ತಡವನ್ನು ಹಾಕಿ ಅವರು ಕೂಡ ಎಲ್ಲ ಕಡೆಗೂ ಹೋಗಿ ಅದನ್ನು ನೋಡಿ ಇನ್ಸೂರೆನ್ಸನ್ನು ಬರೆಯೋದಕ್ಕೆ ಅಧಿಕಾರಿಗಳ ಒಬ್ರಿಗೊಬ್ರಿಗೆ ಪರಸ್ಪರ ಹೊಂದಾಣಿಕೆ ಇವೆಲ್ಲವೂ ಕೂಡ ಭಾಳ ಕಷ್ಟ ಆಗಿತ್ತು. ಇವತ್ತು ನಾವು ಕೂಡ ಎಲ್ಲರೂ ಕೂಡ ಈ ಹಿನ್ನೆಲೆಯಲ್ಲಿ ಭಾಳ ತಡವಾಗಿದೆ, ಅದಕ್ಕೆ ನಮ್ಮೆಲ್ಲ ಫಲಾನುಭವಿಗಳು ದಯವಿಟ್ಟು ಮನ್ನಿಸ್ಬೇಕು. ಯಾಕೆಂದರೆ ನಮಗೆ ತಾಲೂಕಲ್ಲಿ ಇವತ್ತಿನ ಪರಿಸ್ಥಿತಿ ಏನು ಅಂಬೋದು ಕೂಡ ನಮ್ಮೆಲ್ಲರಿಗೂ ಕೂಡ ಅರಿವಿದೆ. ಯಾಕೆಂದರೆ ತಾಲೂಕು ಭಾಳಷ್ಟು ಹಿಂದುಳಿದವಾಗಿರ್ತಕ್ಕಂಥ ತಾಲೂಕು,
ಒಂದು ಕಡೆ ಮಳೆ ಅಭಾವದಿಂದ ಇವತ್ತು ನಮ್ಮ ರೈತರು ಜೀವನ ನಡೆಸ್ತಕ್ಕಂಥದ್ದು ಭಾಳ ಕಷ್ಟಕರವಾಗಿರ್ತಕ್ಕಂಥ ವಾತಾವರಣ ತಾಲೂಕಲ್ಲಿ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಏನು ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಪರಿಹಾರವನ್ನು ತುರ್ತಾಗಿ ಒದಗಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿನಲ್ಲಿ ಇವತ್ತು ಈ ಒಂದು ಲಾಕ್ಡೌನಿಂದ ಸ್ವಲ್ಪ ತಡವಾಗಿದೆ. ಅದರಿಂದ ಇವತ್ತು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ. ಮತ್ತು ಇನ್ಯಾರ್ದು ಉಳಿಕೆ ಇನ್ನು ಯಾರ್ಯಾರಿಗೆ ಇವತ್ತು ಆ ಯೋಜನೆಯಲ್ಲಿ ಇವತ್ತು ಹಣ ಬಂದಿಲ್ಲ, ಆ ಇನ್ಶೂರೆನ್ಸ್ ಚೆಕ್ಗಳು ಬಂದಿಲ್ಲ, ಅವ್ರು ದಯವಿಟ್ಟು ಅವ್ರ ಹೆಸರುಗಳನ್ನೆಲ್ಲನೂ ಕೂಡ ನೋಂದಾಯಿಸಿ. ಏಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮಿಂದ ರೆಕಾರ್ಡ್ ಹೋಗಿರ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತದೆ, ಲೇಟ್ ಆಗಿರ್ತದೆ. ಒಂದು ಡಾಕ್ಟರ್ ಅಂತೂರ್ದಿಂದ ನಮ್ಮ ಎಕ್ಸ್ಟೆನ್ಷನ್ ಆಫೀಸರ್ಗೆ ಹೋಗಬೇಕು, ಡಿ ಎಮ್ಗೆ ಹೋಗಬೇಕು, ಅಲ್ಲಿಂದ ನಮ್ಮ ಯೂನಿಯನ್ಗೆ ಹೋಗಬೇಕು. ಈ ಹಂತದಲ್ಲಿ ಎಲ್ಲೋ ಒಂದು ಕಡೆ ಇಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಅವನ್ನೆಲ್ಲವನ್ನು ಕೂಡ ಬೇಗ ತರಿಸ್ಕೊಂಡು ನಿಮ್ಗಳಿಗೆಲ್ಲ ಚೆಕ್ಕನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ತುರ್ತಾಗಿ ಮಾಡ್ತೀವಿ. ಮತ್ತು ಈಗಾಗಲೇ ತಾವುಗಳು ಕೂಡ ಯೋಚನೆ ಮಾಡಬೇಕು. ಈಗ ನಮ್ಮ ತಾಲೂಕಲ್ಲಿ ಈ ಬಾರಿ ಸುಮಾರು 10,000 ಹಸುಗಳಿಗೆ ಇವತ್ತು ಇನ್ಶೂರೆನ್ಸನ್ನು ಕೂಡ ನಾವು ಮಾಡಿದ್ದೀವಿ. 10,000 ಇನ್ಶೂರೆನ್ಸ್ ಹಸುಗಳು ಇವತ್ತು ಎಮ್ಮೆ ಇರ್ಬೋದು, ಸೀಮೆ ಹಸು ಇರ್ಬೋದು, ನಮ್ಮ ನಾಟಿ ಹಸುಗಳು ಸೇರಿ ಇವತ್ತು 10,000 ಹಸುಗಳನ್ನ ಮಾಡಿದ್ದೀವಿ. ಕಳೆದ ವರ್ಷ 7,000 ಹಸುಗಳನ್ನು ಮಾಡಿದ್ದೀವಿ ಇನ್ಶೂರೆನ್ಸ್. ಈ ಬಾರಿ 3,000 ಜಾಸ್ತಿ ಆಗಿದೆ. ರೈತರು ಹೈನುಗಾರಿಕೆಯಲ್ಲಿ ಎಲ್ಲೋ ಒಂದು ಕಡೆ ಹೆಚ್ಚು ಅವಲಂಬಿತರಾಗ್ತಾ ಇದ್ದಾರೆ ಎಂಬುದು ಕೂಡ ಇದರಿಂದ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಕ್ಕಂಥ ವಿಚಾರ. ಈಗಾಗಲೇ ತಾಲೂಕಲ್ಲಿ ಕಳೆದ ಬಾರಿ 45,000 ಲೀಟ್ರ್ ದಿನನಿತ್ಯ ಹಾಲು ಉತ್ಪಾದನೆ ಆಗ್ತಾ ಇತ್ತು. ಇವತ್ತು 55,000ವರೆಗೂ ಕೂಡ ಈಗಾಗಲೇ ನಾವು ಹೋಗಿದ್ವಿ. ಈಗ ನಮಗೆ ಈ ತಾಲೂಕಲ್ಲಿ ಮಳೆಗಾಲ ಈಗ ಪ್ರಾರಂಭ ಆಗಿದೆ. ಈಗ ಇನ್ನೂ ಸ್ವಲ್ಪನೂ ಕೂಡ ಇನ್ನೂ ಒಂದು 5,000ರಿಂದ 10,000 ಲೀಟ್ರ್ ಹೆಚ್ಚಾಗ್ತಕ್ಕಂಥ ಸಂಭವನೂ ಕೂಡ ಇದ್ದಾವೆ. ಮತ್ತು ಎಲ್ಲ ಇವತ್ತು ನಮ್ಮ ರೈತರು ಕೂಡ ಹೆಚ್ಚು ಹೈನುಗಾರಿಕೆಗೆ ಕಾಲ್ತಾ ಇದ್ದಾರೆ. ಯಾಕೆ ಕಾಲ್ತಾ ಇದ್ದಾರೆ ಅಂದರೆ ಹೈನುಗಾರಿಕೆಯಲ್ಲಿ ಲಾಭ ಇದೆ, ಅಂದರೆ ಅತಿಯಾದಂಥ ಲಾಭ ಇಲ್ದಿರೋ ಸಮೇತ ನಮ್ಮ ಜೀವನ ನಡೆಸೋದಕ್ಕೆ ಇದರಿಂದ ಇವತ್ತು ಸಾಧ್ಯ ಆಗ್ತದೆ. ಅದರಿಂದ ವ್ಯವಸಾಯವನ್ನು ನಂಬ್ಕೊಂಡಿರ್ತಕ್ಕಂಥ ನಾವು ರೈತರು ಅದರಿಂದ ಇವತ್ತು ಸಾಲ ಮಾಡಿ ಇವತ್ತು ವ್ಯವಸಾಯಕ್ಕೆ ಹೊಲಕ್ಕೆ ಬಂಡವಾಳ ಹಾಕಿದರೆ ಅಂದರೆ ಎಲ್ಲ ಒಂದು ಕಡೆ ವ್ಯವಸಾಯ ನಂಬಿರ್ತಕ್ಕಂಥವ್ರು ಇವತ್ತು ಸಾಲಗಾರರಾಗ್ತಾಯಿದ್ರು. ಈ ನಿಟ್ಟಲ್ಲಿ ಇವತ್ತು ಹೈನುಗಾರಿಕೆ ಕಡೆಗೆ ಹೆಚ್ಚು ವಾಲ್ತಾ ಇದ್ದಾರೆ. ಇದು ಕೂಡ ಇದೊಂದು ಭಾಳ ಒಳ್ಳೆ ಬೆಳವಣಿಗೆ. ಚಂಗವರ ರಸ್ತೆಯಲ್ಲಿರುವ ಹಾಲು ಶಿಥಿಲ ಕೇಂದ್ರದಲ್ಲಿ ಶಿರಾ ತಾಲೂಕಿನಲ್ಲಿ ಆಕಸ್ಮಿಕ ಮರಣ ಹೊಂದಿರುವ ಜಾನುವಾರುಗಳಿಗೆ ವಿಮೆ ಚೆಕ್ ವಿತರಿಸಿದ ತುಮಲು ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡರಾದ ಎಸ್ಆರ್ ಗೌಡ್ರು. ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ಉಪವ್ಯವಸ್ಥಾಪಕರಾದ ವೀರಣ್ಣ, ಸಹಾಯಕ ವ್ಯವಸ್ಥಾಪಕರಾದ ಮಧುಸೂದನ್, ವಿಸ್ತರಣಾ ಅಧಿಕಾರಿಗಳು ದಿವಾಕರ್ ಮತ್ತು ಪ್ರವೀಣ್, ಮಾರುಕಟ್ಟೆ ವಿಭಾಗದ ಪವನ್ ಹಾಗೂ ಫಲಾನುಭವಿಗಳು ಹಚ್ಚುಟ್ಟಿದ್ದರು. ಶಿರಾ ತಾಲೂಕಿನ ಬೆಂಚೆ ಪಕ್ಕದ ಬಸವನಹಳ್ಳಿ ಗ್ರಾಮದಲ್ಲಿ 20 ವರ್ಷದಿಂದ ಪುಟ್ಟ ಕೋಣೆಯಲ್ಲಿ ಯುವಕನ ಬದುಕು ನೋವು ಅಂಗವಿಕಲತೆ ಕಷ್ಟ ಇದ್ದರೂ ಕೂಡ ಇವರಿಗೆ ಇನ್ನೂ ಬದುಕಲು ಉತ್ಸಾಹ. ವೀಕ್ಷಕರೇ, ನೋಡಿ, ಇವರು ಪದವೀಧರರು, ಆದರೂ ಇವರು ಹಲವಾರು ವೈದ್ಯಕೀಯ ಸಮಸ್ಯೆಯಿಂದ ಇವರು 20 ವರ್ಷದಿಂದ ಮನಿಕೊಂಡಿರೋದ್ರಲ್ಲೇ ಮನಿಕೊಂಡಿರೋ ಹತ್ರನೇ ಮನಿಕೊಂಡು ಒಂದು ಚಿಕ್ಕ ರೂಮ್ನಲ್ಲಿ ಇವರು ಯಾರದೇ ಆಸರೆ ಇಲ್ಲದೆ ಇವರೇ ಸ್ವತಃ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಹಲವಾರು ದಾನಿಗಳ ಸಹಾಯದಿಂದ ಇವರು ಒಂದು ಸ್ವಾವಲಂಬಿ ಬದುಕನ್ನು ಮಾಡ್ತಾ ಇದ್ದಾರೆ. ಇವರು BSc ಪದವೀಧರರು ಕೂಡ, ಇವರಿಗೆ ಯಾರ ಆಸರೇನೂ ಇಲ್ಲ. ಆದ್ರೂ ಇವರ ಜೀವನ ಶೈಲಿ ಮತ್ತು ಇವರ ಆತ್ಮಸ್ಥೈರ್ಯ ಮೆಚ್ಚುವಂಥದ್ದು. ಸರ್ ನಮಸ್ತೆ ಲೋಕೇಶ್ವರ. ಲೋಕೇಶ್ವರ, ಏನು ಓದಿದ್ದು ನೀವು? BSc. ಹೌದಾ? ಏನು ಪ್ರಾಬ್ಲಮ್ ಆಗಿತ್ತು ನಿಮ್ಗೆ ಸರ್? ಸರ್, ಸ್ಪೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ ಬಂದು ಈಗ ಎರಡು ಕಾಲುಗಳು ಪ್ಯಾರಲೈಸ್ ಆಗಿದೆ ಸರ್. ಕೂತ್ಕೊಳಕಾಗಲ್ಲ, ಮತ್ತೆ ಯೂರಿನ್ ಮೋಷನ್ ಕಂಟ್ರೋಲ್ ಇಲ್ಲ, ಎರಡು ಕಾಲುಗಳು ಈ ತರ ಫೋಲ್ಡ್ ಆಗಿದೆ. ಅದೇ ಇದೇ ರೀತಿ ಮಲ್ಕೊಂಡೆ ಕಾಲಕ್ಕೆ. ತಂದೆ ತಾಯಿ ಇಲ್ವಾ ಸರ್ ನಿಮಗೆ? ತಾಯಿ ತಮ್ಮ ಇದ್ದಾರೆ ಸರ್. ಹೌದಾ? ಅವ್ರೇನು ಸಹಾಯ ಮಾಡಿರ? ಅದೇ ಬಂದು ಹೋಗ್ತಾರೆ ಸರ್. ನೀವೇ ಸಾವಲ ಈಗ ಊಟ ಮಾಡೋದು ಮತ್ತೆ ಎಲ್ಲ ಊಟ ಸರ್ ಒಂದು ಹೋಟೆಲಿಂದ ಕೊಡ್ತಾರೆ. ಹೌದಾ? ಇನ್ನು ರಾತ್ರಿ ಹೊತ್ತಿಂದ ಅನ್ನ ನಾನೇ ಮಾಡ್ಕೊಳ್ತೀನಿ. ಮತ್ತೆ ಎಲ್ಲಾನು ನೀವೇ ಈ ನಿತ್ಯ ಕಾರ್ಯಗಳನ್ನ ನೀವೇ ಮಾಡ್ಕೊಳ್ತೀನಿ? ಯಾರಾದ್ರೂ ಸಹಾಯ ಮಾಡಿದಾರಾ?
ಹುಡುಗರು ಬೇಕಂದ್ರೆ ಹೆಲ್ಪ್ ಮಾಡ್ತಾರೆ ಸರ್? ಯಾರಷ್ಟು ನಿಮ್ಮ ಸ್ನೇಹಿತರ ಸ್ನೇಹಿತರು ಈ ಊರಿನ ಹುಡುಗರು? ಮತ್ತೆ ಸರ್ಕಾರದಿಂದ ಏನ್ ಕೊಟ್ಟಿದ್ದಾರೆ ಸರ್? ಸರ್ಕಾರದಿಂದ ಪೆನ್ಷನ್ ಬರುತ್ತೆ ಸರ್, ಮಂತ್ಲಿ ಪೆನ್ಷನ್. ಆಮೇಲೆ ಈ ರೂಮ್ ನ ಸರ್ಕಾರದ ಇದರಿಂದನೇ ಆಗಿತ್ತು. ನಿಮ್ಗೆ ಏನ ಬೇರೆ ಏನಾದ್ರೂ ಸೌಲಭ್ಯ ಕೊಟ್ಟಿದ್ದಾರ? ಇಲ್ಲ ಸರ್, ಅಷ್ಟಿದೆ. ಈ ಲ್ಯಾಪ್ಟಾಪ್ ಅಲ್ಲಿ ಯಾರು ಕೊಟ್ಟಿದ್ರು ಸರ್? ಲ್ಯಾಪ್ಟಾಪ್ ಅದು ಜಿಲ್ಲಾ ಪಂಚಾಯತ್. ಹೌದಾ? ಆರೋಗ್ಯ ಸಮಸ್ಯೆ ಆದ್ರೆ ಏನ್ ಮಾಡ್ತಾರೆ ಸರ್? ಸರ್ ಅದೇ ಇಲ್ಲಿ ಗೇಟ್ ಇಂದ ಡಾಕ್ಟರ್ ಇದಾರೆ, ಫೋನ್ ಮಾಡಕ್ ಆಗುತ್ತಲ್ವಾ? ಟ್ಯಾಬ್ಲೆಟ್ಸ್ ಏನಾದ್ರೂ ಕೊಡ್ತಾರೆ. ಹೌದಾ? ಇದು ಅಕೌಂಟ್ ನಂಬರ್ ಏನಾದ್ರೂ ಇದೆಯಾ ನಿಮ್ದು ಬ್ಯಾಂಕ್ ಅಲ್ಲಿ? ಇದೆಯಾ? ಯಾವ ಬ್ಯಾಂಕ್ ಅಲ್ಲಿ ಇದೆ ಸರ್? ಕೆನರಾ ಬ್ಯಾಂಕ್. ಹೌದಾ? ನಿಮ್ ತಂದೆ ತಾಯಿ ಅಲ್ಲಿ ತುಮಕೂರಲ್ಲೇ ಇದ್ದಾರೆ? ನೀವು ಆರೋಗ್ಯ ಸಮಸ್ಯೆಯಿಂದ ಕಳೆದ 20 ವರ್ಷದಿಂದ ಒಂದೇ ಕಡೆ ಒಂದೇ ರೂಮ್ ಅಲ್ಲಿ ಈ ಬೆಡ್ ಅಲ್ಲೇ ಮಲ್ಕೊಂಡು ತಮ್ಮ ಜೀವನವನ್ನ ಕಳೀತಾ ಇದ್ದೀರಾ? ಬಹಳ ಕಷ್ಟ ಅನ್ಸುತ್ತೆ ಸರ್. ನಿಮ್ಮಂತವ್ರಿಗೆ ದೇವರು ಈ ತರ ಮಾಡಬಾರ್ದಾಗಿತ್ತು ಅನ್ಸುತ್ತೆ. ದೇವ್ರು ಒಳ್ಳೇದು ಮಾಡ್ಲಿ, ಇನ್ನು ಹೆಚ್ಚಿನ ಜನ ಸಹಾಯ ಮಾಡ್ಲಿ ಅಂತ ನಿರೀಕ್ಷೆ ಮಾಡ್ತೀನಿ ಸರ್. ನಮಸ್ತೆ ಸರ್. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.